ಎಲ್ಲರಿಗೂ ನಮಸ್ತೆ ನಾನು ಚೈತ್ರಾ ಬಿ ಎಂ ಕನ್ನಡ ಉಪನ್ಯಾಸಕಿ ಗೋಪಾಲಸ್ವಾಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಮೈಸೂರು ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಕನ್ನಡ ಸಾಹಿತ್ಯವನ್ನು ಅದರ ಇತಿಹಾಸವನ್ನು ನೋಡಬೇಕಾದ್ರೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ನಾವು ಕಾಣ್ತೇವೆ ಇದನ್ನು ಅಧ್ಯಯನದ ಹಿತದೃಷ್ಟಿಯಿಂದ ನಾವು ಏನು ಮಾಡ್ತೀವಿ ಅಂದರೆ ವಿಭಾಗ ಕ್ರಮಗಳಾಗಿ ಮಾಡಿಕೊಂಡು ಅಧ್ಯಯನವನ್ನು ಮಾಡ್ತೀವಿ ಮೊದಲನೆಯದಾಗಿ ಪೂರ್ವದ ಹಳಗನ್ನಡ ಅಥವಾ ಹಳಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡ ಹಳಗನ್ನಡದಲ್ಲಿ ಪಂಪ ರನ್ನ ಪೊನ್ನ ಇತ್ಯಾದಿ ಕವಿಗಳನ್ನು ನಾವು ನೋಡಿದ್ರೆ ನಡುಗನ್ನಡದಲ್ಲಿ ಬಸವಣ್ಣ ಅಲ್ಲಮ್ಮಪ್ರಭು ಚನ್ನಬಸವಣ್ಣ ಹೀಗೆ ಅನೇಕ ಜನ ವಚನಕಾರರನ್ನು ನಾವು ನೋಡ್ತೀವಿ ಇನ್ನು ಹೊಸಗನ್ನಡದಲ್ಲಿ ಬಿ ಎಂ ಶ್ರೀ ಶ್ರೀ ಕುವೆಂಪು ಹೀಗೆ ಅನೇಕ ಜನ ಕವಿಗಳನ್ನು ನಾವು ನೋಡ್ತಾ ಹೋಗ್ತೀವಿ ಈ ದಿನ ಮಾಡೋದಕ್ಕೆ ಹೊರಟಿರ್ತಕ್ಕಂತಹ ತರಗತಿ ಜಾಲಿಯ ಮರದಂತೆ ಇದು ಪುರಂದರದಾಸರ ಕೀರ್ತನೆ ಈ ಪುರಂದರದಾಸರು ಯಾವ ಒಂದು ಕಾಲಘಟ್ಟದಲ್ಲಿ ಬರ್ತಾರೆ ಅಂತ ನಾವು ಗಮನಿಸೋದಾದರೆ ವಚನ ಸಾಹಿತ್ಯದ ಅಂತಿಮ ಕಾಲಘಟ್ಟ ಅದನ್ನು ದಾಸ ಸಾಹಿತ್ಯ ಅಂತ ನಾವು ಗುರುತಿಸ್ತೀವಿ ಈ ದಾಸ ಸಾಹಿತ್ಯದ ಒಂದು ಸ್ವರೂಪ ಅಥವಾ ಅಥವಾ ವಿಶೇಷತೆಯನ್ನು ನಾವು ನೋಡೋದಾದರೆ ಸ್ವತಃ ತಾವೇ ಸಾಹಿತ್ಯವನ್ನು ರಚನೆ ಮಾಡಿ ಆ ಸಾಹಿತ್ಯಕ್ಕೆ ಸಂಗೀತದ ಸ್ಪರ್ಶವನ್ನು ನೀಡಿ ಮನೆ ಮನೆಗೆ ಹೋಗಿ ಜನರಿಗೆ ಹೇಳುವ ಮೂಲಕ ತಾವು ರಚನೆ ಮಾಡಿದಂತಹ ಕೀರ್ತನೆ ಉಗಾಭೋಗ ಸುಳಾದಿಗಳನ್ನು ಜನರಿಗೆ ಹೇಳುವ ಮೂಲಕ ಅವರ ಮನಸ್ಸನ್ನು ಪರಿವರ್ತನೆ ಮಾಡ್ತಕ್ಕಂತಹ ಒಂದು ಹೊಸ ಬಗೆಯ ಕಾರ್ಯವನ್ನು ನಾವು ದಾಸ ಸಾಹಿತ್ಯದಲ್ಲಿ ನೋಡ್ತಾ ಹೋಗ್ತೀವಿ ಈ ದಾಸ ಸಾಹಿತ್ಯದಲ್ಲಿ ಅನೇಕ ಜನ ಪ್ರವರ್ತಕರನ್ನು ಸಹ ನಾವು ಗಮನಿಸ್ತೀವಿ ಅದರಲ್ಲಿ ನರಹರಿತೀರ್ಥರು ವ್ಯಾಸರಾಯರು ಪುರಂದರದಾಸರು ಕನಕದಾಸರು ಹೀಗೆ ಅನೇಕ ದಾಸರನ್ನು ನಾವು ನೋಡ್ತಾ ಹೋಗ್ತೀವಿ ಅದರಲ್ಲಿ ಪುರಂದರದಾಸರನ್ನು ನಾವು ಪ್ರಮುಖವಾಗಿ ಇಟ್ಕೊಂಡು ಈ ದಿನದ ತರಗತಿಯಲ್ಲಿ ನಿಮಗೆ ನಿಗದಿತ ಪಠ್ಯವಾದಂತಹ ಪದ್ಯ ಭಾಗದಲ್ಲಿ ಇರ್ತಕ್ಕಂತಹ ಐದನೆಯ ಪದ್ಯ ಜಾಲಿಯ ಮರದಂತೆ ಇದು ಪುರಂದರದಾಸರ ಕೀರ್ತನೆ ಮೊದಲಿಗೆ ಪುರಂದರದಾಸರ ಪರಿಚಯವನ್ನು ಮಾಡಿಕೊಂಡು ನಂತರದಲ್ಲಿ ಕೀರ್ತನ ಭಾಗಕ್ಕೆ ಬರೋಣ ಪುರಂದರದಾಸರು ವರದಪ್ಪ ನಾಯಕ ಮತ್ತು ಲಕ್ಷ್ಮೀದೇವಿ ಅವರ ಮಗನಾಗಿ ತಿರುಪತಿಯ ಶ್ರೀನಿವಾಸನ ಆಶೀರ್ವಾದದಿಂದ ಸಾವಿರದ ನಾನ್ನೂರ ಎಂಬತ್ತ ನಾಲ್ಕರಲ್ಲಿ ಜನಿಸ್ತಾರೆ ಇವರು ತಂದೆಯ ವೃತ್ತಿಯಾದಂತಹ ಮುತ್ತುರತ್ನದ ವ್ಯಾಪಾರವನ್ನು ಮುಂದುವರಿಸ್ತಾ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಹಾಗೆಯೇ ಇವರು ಜಿಪುಣ ಚಕ್ರವರ್ತಿ ಎಂದೇ ಹೆಸರುವಾಸಿಯಾಗಿರ್ತಾರೆ ಇಂತಹ ಜಿಪುಣನ ಜೀವನಕ್ಕೆ ದಾನಶೀಲೆ ಎಂದು ಹೆಸರಾಗಿದ್ದಂತಹ ಸರಸ್ವತಿ ಬಾಯಿಯವರು ಪತ್ನಿಯಾಗಿ ಆಗಮಿಸ್ತಾರೆ ಇವರ ಜೀವನ ಹೀಗೆ ಜಾಲಿಯ ಮರದಂತೆ ಇದು ಪುರಂದರದಾಸರ ಕೀರ್ತನೆ ಮೊದಲಿಗೆ ಪುರಂದರದಾಸರ ಪರಿಚಯವನ್ನು ಮಾಡಿಕೊಂಡು ನಂತರದಲ್ಲಿ ಕೀರ್ತನ ಭಾಗಕ್ಕೆ ಬರೋಣ ಪುರಂದರದಾಸರು ವರದಪ್ಪ ನಾಯಕ ಮತ್ತು ಲಕ್ಷ್ಮೀದೇವಿ ಅವರ ಮಗನಾಗಿ ತಿರುಪತಿಯ ಶ್ರೀನಿವಾಸನ ಆಶೀರ್ವಾದದಿಂದ ಸಾವಿರದ ನಾನ್ನೂರ ಎಂಬತ್ತ ನಾಲ್ಕರಲ್ಲಿ ಜನಿಸ್ತಾರೆ ಇವರು ತಂದೆಯ ವೃತ್ತಿಯಾದಂತಹ ಮುತ್ತುರತ್ನದ ವ್ಯಾಪಾರವನ್ನು ಮುಂದುವರಿಸ್ತಾ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಹಾಗೆಯೇ ಇವರು ಜಿಪುಣ ಚಕ್ರವರ್ತಿ ಎಂದೇ ಹೆಸರುವಾಸಿಯಾಗಿರ್ತಾರೆ ಇಂತಹ ಜಿಪುಣನ ಜೀವನಕ್ಕೆ ದಾನಶೀಲೆ ಎಂದು ಹೆಸರಾಗಿದ್ದಂತಹ ಸರಸ್ವತಿ ಬಾಯಿಯವರು ಪತ್ನಿಯಾಗಿ ಆಗಮಿಸ್ತಾರೆ ಇವರ ಜೀವನ ಹೀಗೆ ಇವರ ಜೀವನ ಹೀಗೆ ನಡೀತಾ ಇರುತ್ತೆ ನಂತರ ನಡೆದಂತಹ ಒಂದು ಘಟನೆ ಅಂದರೆ ಶ್ರೀನಿವಾಸ ನಾಯಕ ಪುರಂದರದಾಸರ ಪೂರ್ವದ ಹೆಸರು ಈ ಶ್ರೀನಿವಾಸ ನಾಯಕ ಪುರಂದರದಾಸರಾದಂತಹ ಒಂದು ಬಗೆಯನ್ನ ಅಥವಾ ರೀತಿಯನ್ನ ನಾವು ನೋಡೋದಾದ್ರೆ ಒಂದು ಒಂದು ಐತಿಹ್ಯ ಇದೆ ಏನಪ್ಪಾ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದಂತೆ ಶ್ರೀನಿವಾಸ ನಾಯಕ ಜಿಪುಣ ಚಕ್ರವರ್ತಿ ಅಥವಾ ಜಿಪುಣ ಎಂದೇ ಹೆಸರುವಾಸಿಯಾಗಿರ್ತಾರೆ ಇವರನ್ನ ಪರೀಕ್ಷೆಯನ್ನ ಮಾಡೋದಿಕ್ಕೆ ವಿಠಲ ಅಥವಾ ವಿಠಲ ಅಂದರೆ ವಿಷ್ಣು ಒಬ್ಬ ಬ್ರಾಹ್ಮಣ ವೇಷಧಾರಿಯಾಗಿ ಇವರ ಅಂಗಡಿಗೆ ಬರ್ತಾನೆ ಈ ಬ್ರಾಹ್ಮಣ ವೇಷಧಾರಿಯಾಗಿ ಬಂದಂತಹ ವಿಷ್ಣು ಇವರ ಬಳಿ ಬಂದು ನನ್ನ ಮಗನ ಉಪನಯನ ಕಾರ್ಯ ಇದೆ ನೀವು ಧನ ಸಹಾಯವನ್ನು ಮಾಡಿ ಅಂತ ಶ್ರೀನಿವಾಸ ನಾಯಕರನ್ನು ಕೇಳ್ತಾರೆ ಆದರೆ ಶ್ರೀನಿವಾಸ ನಾಯಕ ಕೇಳಿದ ತಕ್ಷಣ ಕೊಟ್ಬಿಡೋದಿಕ್ಕಾಗುತ್ತಾ ಇಲ್ಲ ಯಾಕೆ ಇವರು ಮೊದಲೇ ಜಿಪುಣ ಸರಿ ನಾಳೆ ಬಾರಪ್ಪ ಕೊಡ್ತೀನಿ ನಾಳೆ ಬಾರಪ್ಪ ಅಂತ ಹೇಳಿ ಸುಮಾರು ಆರು ತಿಂಗಳುಗಳ ಕಾಲ ಮುಂದೆ ಹಾಕ್ತಾ ಹಾಕ್ತಾ ಹೋಗ್ತಾ ಇರ್ತಾರೆ ಸರಿ ಪ್ರತಿದಿನ ಈ ಬ್ರಾಹ್ಮಣ ಬಿಟ್ಟು ಬಿಡದಂತೆ ಶ್ರೀನಿವಾಸ ನಾಯಕರ ಅಂಗಡಿಗೆ ಬರ್ತಾ ಇರ್ತಾರೆ ಶ್ರೀನಿವಾಸ ನಾಯಕರಿಗೂ ಇವರ ಕಾಟವನ್ನು ತಾಳೋದಿಕ್ಕೆ ಆಗೋದಿಲ್ಲ ಮಾಡ್ತಾರೆ ಒಂದು ಸವಕಲು ನಾಣ್ಯವನ್ನು ಆ ಬ್ರಾಹ್ಮಣನಿಗೆ ಕೊಟ್ಟು ಆ ಕಾಟದಿಂದ ನಾನು ಮುಕ್ತನಾದೆ ಅಂತ ತಮ್ಮ ಮನೆಯಲ್ಲಿ ಬಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಸರಿ ಮಾರನೆಯ ದಿನ ಅದೇ ಬ್ರಾಹ್ಮಣ ಶ್ರೀನಿವಾಸ ನಾಯಕನ ಮನೆಗೆ ಬರ್ತಾರೆ ಮನೆಯಲ್ಲಿ ಶ್ರೀನಿವಾಸ ನಾಯಕನ ಧರ್ಮಪತ್ನಿ ಯಾರು ಸರಸ್ವತಿ ಬಾಯಿಯವರು ಇರ್ತಾರೆ ಅವರ ಬಳಿಯೂ ಸಹ ತನ್ನ ಮಗನ ಉಪನಯನ ಕಾರ್ಯ ಇದೆ ನಿಮ್ಮಿಂದ ಆದಂತಹ ಧನ ಸಹಾಯವನ್ನು ಮಾಡಿ ಅಂತ ಕೇಳಿದಾಗ ಸರಸ್ವತಿ ಅವರು ಹೇಳ್ತಾರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ದನ ಅಥವಾ ಯಾವುದೇ ರೀತಿಯ ಸಂಪತ್ತಿರ್ಬೋದು ಅದು ದನ ಆಭರಣಗಳೆಲ್ಲವೂ ತನ್ನ ಗಂಡನ ಬಳಿ ಇದೆ ಅವರ ಅನುಮತಿ ಇಲ್ಲದೆ ನಾನು ಯಾರಿಗೂ ಸಹ ಅದನ್ನು ದಾನವಾಗಿ ಕೊಡೋದಕ್ಕೆ ಅಥವಾ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಆ ಬ್ರಾಹ್ಮಣ ಹೇಳ್ತಾನೆ ನೀನು ಧರಿಸಿರ್ತಕ್ಕಂತಹ ಮೂಗುತಿ ಇದೆಯಲ್ಲ ಅದು ನಿನ್ನ ತವರು ಮನೆಯ ಬಳುವಳಿ ನೀನು ದಾನ ಮಾಡುವ ಮನಸ್ಸಿದ್ರೆ ಅದನ್ನು ನನಗೆ ದಾನವಾಗಿ ಕೊಡಬಹುದು ಅಂತ ಸರಿ ಸರಸ್ವತಿ ಬಾಯಿಯವರು ತಕ್ಷಣ ಆ ಮೂಗುತಿಯನ್ನು ತೆಗೆದು ಬ್ರಾಹ್ಮಣನಿಗೆ ಕೊಟ್ಬಿಡ್ತಾನೆ ಈ ಬ್ರಾಹ್ಮಣ ಆ ಮೂಗುತಿಯನ್ನು ತಗೊಂಡು ಶ್ರೀನಿವಾಸ ನಾಯಕನ ಅಂಗಡಿಗೆ ಹೋಗ್ತಾನೆ ಕಾರಣ ಏನು ಅದನ್ನು ಶ್ರೀನಿವಾಸ ನಾಯಕನ ಅಂಗಡಿಯಲ್ಲಿ ಗಿರವಿಡಲು ಗಿರವೀಡಲು ಸರಿ ಅದನ್ನು ಗಿರುವಿಡೋದಿಕ್ಕೆ ಅಂತ ಹೇಳಿ ಶ್ರೀನಿವಾಸ ನಾಯಕನ ಕೈಗೆ ಕೊಡ್ತಾನೆ ಶ್ರೀನಿವಾಸ ನಾಯಕ ಅದನ್ನು ಗಮನಿಸಬೇಕಾದ್ರೆ ಅವನಿಗೆ ತನ್ನ ಹೆಂಡತಿಯ ಮೂಗುತಿ ಅನ್ನೋದು ಅರ್ಥವಾಗುತ್ತೆ ಶ್ರೀನಿವಾಸ ನಾಯಕ ಏನು ಮಾಡ್ತಾನೆ ಆ ಬ್ರಾಹ್ಮಣನಿಗೆ ಹಣಕ್ಕಾಗಿ ನಾಳೆ ಬಾರಪ್ಪ ಅಂತ ಹೇಳಿಬಿಟ್ಟು ತಕ್ಷಣ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಹೆಂಡತಿಯಾದಂತಹ ಸರಸ್ವತಿ ಬಾಯಿಯನ್ನ ನೀನು ಧರಿಸಿದ್ದಂತಹ ಮೂಗುತಿ ಎಲ್ಲಿ ಕಾಣ್ತಿಲ್ವಲ್ಲ ಅಂತ ಹೇಳಿದಾಗ ಗಾಬರಿಯಿಂದ ಸರಸ್ವತಿ ಬಾಯಿಯವರು ಹೇಳ್ತಾರೆ ಏನಂತ ಸ್ನಾನಕ್ಕೆ ಹೋಗಿದ್ದೆ ಆ ಸಂದರ್ಭದಲ್ಲಿ ತೆಗೆದಿಟ್ಟಿದ್ದೀನಿ ತರ್ತೀನಿ ಅಂದ್ಬಿಟ್ಟು ಒಳಗಡೆ ಹೋಗ್ತಾರೆ ಹೇಗೆ ತರೋದಿಕ್ ಸಾಧ್ಯ ಅದನ್ನು ದಾನವಾಗಿ ಕೊಟ್ಬಿಟ್ಟಿದ್ದಾರೆ ಈ ನಿಜವನ್ನ ತನ್ನ ಗಂಡನಿಗೆ ಹೇಳೋದಿಕ್ಕಾಗಲ್ಲ ಹಾಗಾಗಿ ವಿಷವನ್ನು ಕುಡಿಯೋದಕ್ಕೆ ನಿರ್ಧಾರ ಮಾಡ್ತಾರೆ ವಿಷದ ಪಾತ್ರೆಯನ್ನು ಕುಡಿಯೋದಕ್ಕೆ ಹತ್ತಿರ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಮೇಲಿಂದ ಏನು ಬಿದ್ದಂಗಾಗುತ್ತೆ ಸರಿ ಏನು ಇದು ಅಂತ ನೋಡಿದಂಥ ಸಂದರ್ಭದಲ್ಲಿ ತಾನು ದಾನವಾಗಿ ಕೊಟ್ಟಂತಹ ಮೂಗುತಿ ಆ ಮೂಗುತಿಯನ್ನು ತಗೊಂಡೋಗಿ ಶ್ರೀನಿವಾಸ ನಾಯಕನ ಕೈಗೆ ಕೊಡ್ತಾರೆ ಶ್ರೀನಿವಾಸ ನಾಯಕ ತಕ್ಷಣ ಮತ್ತೆ ಅಂಗಡಿಗೆ ಹೋಗ್ತಾರೆ ಅಂಗಡಿಗೆ ಹೋಗಿ ತಾನು ತೆಗೆದಿಟ್ಟಂತಹ ಅಂದರೆ ಒಂದು ಡಬ್ಬಿಗೆ ಆ ಮೂಗುತಿಯನ್ನ ಹಾಕಿ ಮನೆಗೆ ಬಂದಿರ್ತಾರೆ ಸರಿ ಆ ಡಬ್ಬಿಯನ್ನು ತೆಗೆದು ನೋಡ್ತಾರೆ ಅವರಿಗೆ ಆಶ್ಚರ್ಯ ಕಾದಿದೆ ಆ ಡಬ್ಬಿಯಲ್ಲಿ ಮೂಗೂತಿ ಇಲ್ಲ ಅವರಿಗೆ ಅರಿವಾಗುತ್ತೆ ಸ್ವಲ್ಪ ಯೋಚನೆ ಮಾಡ್ತಾರೆ ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಕುರಿತು ಯೋಚನೆಯನ್ನು ಮಾಡಬೇಕಾದ್ರೆ ಅವ್ರಿಗೆ ಅನಿಸುತ್ತೆ ಏನು ಆ ಬಡಬ್ರಾಹ್ಮಣನ ವೇಷಧಾರಿಯಾಗಿ ಬಂದಿದ್ದಂಥದ್ದು ಬೇರೆ ಯಾರೂ ಅಲ್ಲ ಅದು ನಾರಾಯಣನೇ ಸರಿ ಇಲ್ಲಿಂದ ಮುಂದೆ ಏನಾಗುತ್ತೆ ತನ್ನ ಒಂದು ನಡತೆಯ ಬಗ್ಗೆ ಸ್ವಭಾವದ ಬಗ್ಗೆ ನಾಚಿಕೆ ಪಟ್ಕೊಂಡಂತಹ ಶ್ರೀನಿವಾಸ ನಾಯಕರು ಅಲ್ಲಿಂದ ತನ್ ತಾನು ಸಂಪಾದನೆ ಮಾಡಿದ್ದಂತಹ ಅಷ್ಟೂ ಸಂಪತ್ತನ್ನ ದಾನವನ್ನ ಮಾಡಿ ಹರಿದಾಸರಾಗಿ ಹೊರಟಿಡ್ತಾರೆ ಈ ಹರಿದಾಸರಾಗಿ ಹೊರಟಂತ ಸಂದರ್ಭದಲ್ಲಿ ಇವರು ವ್ಯಾಸರಾಯರನ್ನ ಸೇರ್ತಾರೆ ವ್ಯಾಸರಾಯರ ಒಂದು ಶಿಷ್ಯರಾದಂತಹ ಶ್ರೀನಿವಾಸ ನಾಯಕರು ಅವರ ಒಂದು ಗುರುಭಕ್ತಿ ಶ್ರದ್ಧೆ ಮತ್ತು ಅವರ ಒಂದು ಜ್ಞಾನವನ್ನ ಪಡ್ಕೊಳ್ತಕ್ಕಂತಹ ಆಸಕ್ತಿ ಎಲ್ಲದರಿಂದ ವ್ಯಾಸರಾಯರಿಗೆ ಆತ್ಮೀಯ ಶಿಷ್ಯರಾಗ್ತಾರೆ ಇದರಿಂದ ವ್ಯಾಸರಾಯರು ಶ್ರೀನಿವಾಸ ನಾಯಕನಿಗೆ ಪುರಂದರ ಪುರಂದರವಿಟ್ಟ ಎಂಬಂತಹ ಅಂಕಿತ ನಾಮವನ್ನು ಅವರೇ ಸ್ವತಃ ನೀಡ್ತಾರೆ ಇಲ್ಲಿಂದ ಮುಂದೆ ಶ್ರೀನಿವಾಸ ನಾಯಕ ಪುರಂದರದಾಸರಾಗ್ತಾರೆ ಹೀಗೆ ಹರಿದಾಸರಾದಂತಹ ಪುರಂದರದಾಸರು ತಮ್ಮ ಜೀವನದ ಒಂದು ಅನುಭವ ಅಂದರೆ ಪರಿಪಕ್ವವಾದಂತಹ ಜೀವನದ ಅನುಭವ ಹಾಗೆಯೇ ತಾವು ಗಳಿಸಿದಂತಹ ಜ್ಞಾನ ಎಲ್ಲದರ ಒಂದು ಸಹಾಯದಿಂದ ಅಥವಾ ಎಲ್ಲದರ ಒಂದು ಸಂಗ್ರಹ ಎಂಬಂತೆ ಅನೇಕ ಕೀರ್ತನೆಗಳನ್ನು ಉಗಾಭೋಗಗಳನ್ನು ಸುಳಾದಿಗಳನ್ನು ರಚನೆಯನ್ನು ಮಾಡ್ತಾರೆ ಇವರೇ ಹೇಳಿಕೊಂಡಿರುವಂತೆ ತಮ್ಮ ದೇವತಾನಾಮವೊಂದರಲ್ಲಿ ಸುಮಾರು ಲಕ್ಷಾಂತರ ಕೀರ್ತನೆಗಳನ್ನು ಸುಳಾದಿಗಳನ್ನು ಉಗಾಭೋಗಗಳನ್ನು ನಾನು ರಚನೆ ಮಾಡಿದ್ದೀನಿ ಅಂತ ಪುರಂದರದಾಸರೇ ಹೇಳಿಕೊಂಡಿದ್ದಾರೆ ಆದರೆ ನಮಗೆ ಉಪಲಬ್ಧವಿರ್ತಕ್ಕಂತಹ ಅಂದರೆ ನಮಗೆ ಸಿಕ್ಕಿರ್ತಕ್ಕಂತಹ ಕೀರ್ತನೆಗಳ ಸಂಖ್ಯೆ ಎಂಟು ನೂರು ಕೀರ್ತನೆಗಳು ಹಾಗೆಯೇ ಇವರ ಒಂದು ಸಮೃದ್ಧವಾದಂತಹ ಕೀರ್ತನೆಗಳು ಕನ್ನಡ ಸಾಹಿತ್ಯವನ್ನು ಸಮೃದ್ಧಿಯನ್ನಗೊಳಿಸಿದೆ ಜೊತೆಗೆ ಇವರ ಕೀರ್ತನೆಗಳು ಕರ್ನಾಟಕ ಸಂಗೀತವನ್ನ ಉಜ್ವಲಗೊಳಿಸಿದೆ ಹಾಗಾಗಿ ಪುರಂದರದಾಸರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತಾನು ಸಹ ಕರೀತಾರೆ ಹಾಗೆಯೇ ನಾನು ಮೊದಲೇ ಹೇಳ್ದೆ ಇವರ ಗುರುಗಳು ಯಾರು ವ್ಯಾಸರಾಯರು ಇವರ ಗುರುಗಳು ಪುರಂದರದಾಸರನ್ನ ಕುರಿತು ದಾಸರೆಂದರೆ ಪುರಂದರದಾಸರಯ್ಯ ಎಂದು ಹಾಡಿ ಹೊಗಳಿರ್ತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗತ್ತೆ ಇಂತಹ ಪುರಂದರದಾಸರು ಸಾವಿರದ ಐನೂರ ಅರವತ್ತ ನಾಲ್ಕು ಪುಷ್ಯ ಬಹುಳ ಅಮಾವಾಸ್ಯೆ ಎಂದು ಇವರು ಕಾಲವಾದರೆಂದು ನಾವು ನಂಬಲಾಗಿದೆ ಇನ್ನು ಪುರಂದರದಾಸರ ಒಂದು ಕೀರ್ತನೆಗಳು ಅಂತ ಹೇಳಿದೆ ಈ ಕೀರ್ತನೆಗಳು ಯಾವ ಯಾವುದಾದರೂ ಒಂದು ವಿಚಾರವನ್ನ ಕುರಿತು ರಚನೆ ಆಗಿರಬೇಕು ಅಂತಹ ವಿಚಾರಗಳು ಯಾವುದು ಅಂತ ನಾವು ಗಮನಿಸಬೇಕಾದರೆ ಸಮಾಜದ ಹಿತ ಅಂದರೆ ಸಮಾಜ ಮತ್ತು ಮನುಷ್ಯ ಒಂದು ನಾಣ್ಯದ ಎರಡು ಮುಖವಿದ್ದಂತೆ ಇದರಲ್ಲಿ ಯಾವುದು ಮುಖ್ಯ ಯಾವುದು ಅಮುಖ್ಯ ಅಂತ ನಿರ್ಧಾರವನ್ನ ಮಾಡೋದಿಕ್ಕೆ ಆಗಲ್ಲ ಎರಡೂ ಸಹ ಮುಖ್ಯ ಹಾಗಾಗಿ ಈ ಸಮಾಜದ ಹಿತದಲ್ಲಿ ಮನುಷ್ಯನ ಒಂದು ಅಭಿವೃದ್ಧಿ ಇದೆ ಅನ್ನೋದು ಪುರಂದರದಾಸರ ಒಂದು ಕೀರ್ತನೆಗಳ ಆಶಯ ಅನ್ನೋದು ನಾವು ಗಮನಿಸಬೇಕಾಗುತ್ತೆ ಹಾಗಾಗಿ ಸಮಾಜದಲ್ಲಿ ಮನುಷ್ಯ ಜೀವಿಸುವುದರಿಂದ ಸಮಾಜದ ಹಿತವನ್ನ ಕಾಪಾಡಬೇಕಾದಂಥದ್ದು ಪ್ರತಿಯೊಬ್ಬ ಮನುಷ್ಯನ ಜವಾಬ್ದಾರಿ ಅನ್ನೋದು ಪುರಂದರದಾಸರ ಒಂದು ಕೀರ್ತನೆಗಳ ಆಶಯ ಅನ್ನೋದನ್ನ ನಾವು ಗಮನಿಸಬೇಕು ಹಾಗೆಯೇ ಪುರಂದರದಾಸರ ಕೀರ್ತನೆಗಳು ನೋಡಿ ಪುರಂದರದಾಸರು ಸಮಾಜ ವಿಮರ್ಶೆಯನ್ನು ಕುರಿತು ರಚಿಸಿರುವ ಬಹುಪಾಲು ಕೀರ್ತನೆಗಳಲ್ಲಿ ಅನೀತಿ ಅನಾಚಾರ ಸುಳ್ಳು ಕಪಟ ಬೂಟಾಟಿಕೆ ಡಾಂಬಿಕತೆಗಳನ್ನು ಕಟುವಾಗಿ ಟೀಕಿಸಿದ್ದಾರೆ ಅಂದರೆ ಸಮಾಜದ ಹಿತವನ್ನು ಕಾಪಾಡಬೇಕು ಅಂದರೆ ಅದಕ್ಕೆ ಮಾರಕವಾಗ್ತಾ ಇರ್ತಕ್ಕಂತಹ ಅಂಶಗಳು ಯಾವುವು ಅನ್ನೋದರ ಕಡೆಗೆ ಗಮನ ಹರಿಸಬೇಕು ಆ ಅಂಶಗಳು ಯಾವ್ಯಾವು ಆ ಧರ್ಮ ಅನೀತಿ ಸುಳ್ಳು ಕಪಟ ಮೋಸ ಬೂಟಾಟಿಕೆ ಈ ಎಲ್ಲ ಅಂಶಗಳು ಹಾಗಾಗಿ ಈ ಎಲ್ಲವನ್ನು ಕಟುವಾಗಿ ಟೀಕಿಸೋದು ಅಂದರೆ ಅದನ್ನು ಟೀಕೆ ಮಾಡುವ ಮೂಲಕ ಅದನ್ನು ನಿರ್ಣಾಮ ಮಾಡ್ತೀವಿ ಅಂತ ಅರ್ಥ ಅಲ್ಲ ನಾವು ಜನರಿಗೆ ಇದು ತಪ್ಪು ಅಂತ ತಿಳಿಸಿದಾಗ ಅವರ ಮನಸ್ಸು ಪರಿವರ್ತನೆಯಾಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ತಮ್ಮ ಕೀರ್ತನೆಗಳಲ್ಲಿ ಈ ರೀತಿಯ ಒಂದು ಡಾಂಬಿಕತೆ ಇರ್ಬೋದು ಅನೀತಿ ಇವುಗಳನ್ನು ಟೀಕಿಸಿರ್ತಕ್ಕಂತಹದ್ದನ್ನು ನಾವು ಗಮನಿಸಬೇಕಾಗುತ್ತೆ ಹಾಗೆಯೇ ಸತ್ಯ ಧರ್ಮ ನೈಜ ನೀತಿ ಜೀವನ ನಿಷ್ಠೆ ಪ್ರಾಮಾಣಿಕತೆಯ ಮೌಲ್ಯಗಳನ್ನು ಅನುಸರಿಸಿ ಬದುಕುತ್ತಿರುವವರಿಗಿಂತಲೂ ದುರ್ಜನರಿಗೆ ಸಿಗುವ ಪ್ರಾಶಸ್ತ್ಯವನ್ನು ಪ್ರಸ್ತುತ ಕೀರ್ತನೆಯಲ್ಲಿ ಲೇವಡಿ ಮಾಡಿದ್ದಾರೆ ನೋಡಿ ಸಮಾಜದಲ್ಲಿ ಸಜ್ಜನ ಮತ್ತು ದುರ್ಜನ ಎಂಬಂತಹ ಎರಡು ವರ್ಗವನ್ನು ನಾವು ನೋಡ್ಬೋದು ಸಜ್ಜನರು ನ್ಯಾಯ ನೀತಿ ಧರ್ಮ ನಿಷ್ಠೆ ಎಂಬಂತಹ ಆಶಯಗಳನ್ನು ಅನುಸರಿಸಿ ಜೀವನವನ್ನು ನಡೆಸ್ತಾ ಇದ್ದರೆ ಈ ದುರ್ಜನರು ಎಲ್ಲ ಆಶಯಗಳನ್ನು ಕಿತ್ತೊಗೆದು ಎಲ್ಲವನ್ನು ಬಿಟ್ಟು ಅನೀತಿ ಅಧರ್ಮಗಳನ್ನು ಪಾಲಿಸ್ತಾ ಅವುಗಳನ್ನೇ ಜೀವನದ ಆಧಾರವಾಗಿ ನಡೀತಾ ಇರ್ತಾರೆ ಈ ಎರಡು ಗುಂಪಿನ ಅಂದರೆ ಸಜ್ಜನರು ಮತ್ತು ದುರ್ಜನರಲ್ಲಿ ಯಾರಿಗೆ ಈ ಒಂದು ಸಮಾಜದಲ್ಲಿ ಪ್ರಾಶಸ್ತ್ಯ ಅನ್ನೋದು ಸಿಗ್ತಾ ಇದೆ ಅಂತ ನಾವು ಗಮನಿಸಬೇಕಾದ್ರೆ ಅದು ದುರ್ಜನರಿಗೆ ಹಾಗಾಗಿ ತಮ್ಮ ಕೀರ್ತನೆಗಳಲ್ಲಿ ಈ ಒಂದು ವಿಚಾರವನ್ನು ಕುರಿತು ಯಾರು ಪುರಂದರದಾಸರು ಟೀಕೆಯನ್ನ ಅಥವಾ ವ್ಯಂಗ್ಯದ ಮೂಲಕ ಜನರಿಗೆ ತಿಳಿ ಹೇಳ್ತಕ್ಕಂತಹ ಅಂದರೆ ದುರ್ಜನರನ್ನ ಅವರ ಒಂದು ಸಹವಾಸದಿಂದ ದೂರ ಇರಬೇಕು ಅನ್ನೋ ಒಂದು ಆಶಯವನ್ನು ಪುರಂದರದಾಸರ ಕೀರ್ತನೆಗಳಲ್ಲಿ ನಾವು ಗಮನಿಸಬಹುದು ಹಾಗೆಯೇ ಸಮಾಜಕ್ಕೆ ನಿಷ್ಪ್ರಯೋಜಕರಾದವರನ್ನು ಜಾಲಿಯ ಮರಕ್ಕೆ ಹೋಲಿಸಿರುವುದು ಔಚಿತ್ ಔಚಿತ್ಯ ಪೂರ್ಣವಾಗಿದೆ ಮೊದಲೇ ಹೇಳಿದೆ ಸಮಾಜದಲ್ಲಿ ಸಜ್ಜನ ಮತ್ತು ದುರ್ಜನ ಇದ್ದಾರೆ ದುರ್ಜನರಿಗೆ ಈ ಸಮಾಜದಲ್ಲಿ ಪ್ರಾಶಸ್ತ್ಯ ಅನ್ನೋದು ಹೆಚ್ಚಾಗಿ ಸಿಗ್ತಾ ಇದೆ ಹಾಗಾಗಿ ತಮ್ಮ ಕೀರ್ತನೆಯಲ್ಲಿ ಇಂತಹ ಒಂದು ದುರ್ಜನರನ್ನು ಯಾವುದಕ್ಕೆ ಹೋಲಿಕೆ ಮಾಡಿದ್ದಾರೆ ಜಾಲಿಯ ಮರಕ್ಕೆ ಯಾಕೆ ಜಾಲಿಯ ಮರಕ್ಕೆ ಹೋಲಿಕೆ ಮಾಡಬೇಕು ಈ ಹೋಲಿಕೆ ಸರಿಯಾಗಿದೆಯಾ ಔಚಿತ್ಯಪೂರ್ಣವಾಗಿದೆಯಾ ಅಂದರೆ ಉಚಿತವಾಗಿದೆಯಾ ಅನ್ನೋದನ್ನು ನಾವು ಮುಂದೆ ಕೀರ್ತನೆಯಲ್ಲಿ ಗಮನಿಸ್ತಾ ಹೋಗ್ತೀವಿ ಇನ್ನು ಸಮಾಜದಲ್ಲಿ ಅಪಾತ್ರರಾದವರಿಗೆ ದೊರೆಯುತ್ತಿರುವ ಮಹತ್ವ ಗೌರವಗಳು ಸತ್ಪಾತ್ರಯರಿಗೆ ದೊರಕುತ್ತಿಲ್ಲ ಸಮಾಜದಲ್ಲಿ ಅಪಾತ್ರರಾದವರು ಈ ಎಲ್ಲ ರೀತಿಯ ಗೌರವ ಇರ್ಬೋದು ಮಹತ್ವ ಇರ್ಬೋದು ಅಥವಾ ಯಾವುದೇ ರೀತಿಯ ಮನ್ನಣೆ ಇರ್ಬೋದು ಯಾರಿಗೆ ದೊರಕಬೇಕು ಸಜ್ಜನರಿಗೆ ಆದರೆ ಇಲ್ಲಿ ಯಾರಿಗೆ ದೊರೀತಾ ಇದೆ ದುರ್ಜನರಿಗೆ ಯಾಕೆ ಈ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಕಾರಣ ಏನು ಈ ಸಮಾಜದಲ್ಲಿ ದುರ್ಜನರ ಒಂದು ಅಟ್ಟಹಾಸ ಅಥವಾ ಅವರ ಒಂದು ಪ್ರಾಬಲ್ಯ ಹೆಚ್ಚಾಗ್ತಾ ಇದೆ ಹಾಗಾಗಿ ಇಲ್ಲಿ ಈ ಸಮಾಜದಲ್ಲಿ ಯಾರಿಗೆ ಗೌರವ ಮಹತ್ವ ಅನ್ನೋದು ದೊರಕಬೇಕೋ ದೊರಕಬೇಕೋ ಅದು ಅವರಿಗೆ ದೊರೀತಾ ಇಲ್ಲ ಅಂದಿನ ಕಾಲದಲ್ಲಿ ಜನಪದರೇ ಹೇಳಿದ್ದಾರೆ ಏನಂತ ಜಾಲಿಯ ಮರವು ನೆರಳಲ್ಲ ಜಾಲಿಯ ಮರವು ನೆರಳಲ್ಲ ಯಾಕೆ ಅನ್ನೋದನ್ನ ನಾವು ಮುಂದೆ ನೋಡ್ತಾ ಹೋಗೋಣ ಆದರೂ ಜಾಲಿಯ ಮರದಂತಿರುವವರ ವಿಜೃಂಭಣೆಯು ಸಮಾಜ ಜೀವನದಲ್ಲಿ ಎಲ್ಲೆಂದರಲ್ಲಿ ಉಗ್ರವಾಗಿ ಬೆಳೆಯುತ್ತಾ ನಡೆದಿದೆ ಈ ಜಾಲಿಯ ಮರ ನೆರಳಲ್ಲ ಅನ್ನೋದು ಎಲ್ಲರಿಗೂ ಸಹ ಗೊತ್ತು ಆದರೂ ಇದರ ಜಾಲಿಯ ಮರದ ವ್ಯಕ್ತಿತ್ವದ ರೀತಿಯಲ್ಲಿ ಅಥವಾ ಜಾಲಿಯ ಮರದ ಗುಣ ಸ್ವಭಾವ ಏನಿದೆ ಅದರ ರೀತಿಯಲ್ಲಿ ಇರ್ತಕ್ಕಂತಹ ದುರ್ಜನರು ಇದ್ದಾರಲ್ಲ ಆ ದುರ್ಜನರ ಒಂದು ವಿಜೃಂಭಣೆ ಅಥವಾ ಹೆಚ್ಚುಗಾರಿಕೆ ಅನ್ನೋದು ಈ ಸಮಾಜದಲ್ಲಿ ಹೆಚ್ಚಾಗ್ತಾ ಇದೆ ಅಥವಾ ಮುಂದುವರಿತಾ ಇದೆ ಕಾರಣ ಏನು ಅಥವಾ ಅವರು ಈ ರೀತಿಯ ಬೆಳವಣಿಗೆ ಸರಿನಾ ಅಥವಾ ತಪ್ಪ ಇವರಿಂದ ಏನಾದರೂ ಸಮಾಜಕ್ಕೆ ಉಪಯೋಗ ಇದೆಯಾ ಅನ್ನೋ ಒಂದು ಪ್ರಶ್ನೆಗಳನ್ನು ಮಾಡ್ತಾ ಪುರಂದರದಾಸರು ಮುಂದೆ ಸಾಕ್ತಾರೆ ಅದನ್ನು ಕೀರ್ತನಾ ಭಾಗದಲ್ಲಿ ನಾವು ಗಮನಿಸಬಹುದು ಇಲ್ಲಿ ಮುಖ್ಯವಾಗಿ ನೋಡಿ ಜಾಲಿಯ ಮರದಂತೆ ಕೀರ್ತನೆ ಏನಿದೆ ಈ ಒಂದು ಕೀರ್ತನೆಯಲ್ಲಿ ಮುಖ್ಯವಾಗಿ ಜಾಲಿಯ ಮರ ಮತ್ತು ದುರ್ಜನ ಈ ಎರಡು ವೃಂದವನ್ನು ಸಮೀಕರಿಸಿ ದುರ್ಜನ ಬೇರೆಯಲ್ಲ ಜಾಲಿಯ ಮರ ಬೇರೆಯಲ್ಲ ಒಂದೇ ಅನ್ನುವ ರೀತಿಯಲ್ಲಿ ಯಾಕೆ ಒಂದೇ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ನಾವು ಈ ಒಂದು ಕೀರ್ತನೆಯಲ್ಲಿ ಗಮನಿಸಬಹುದು ಜಾಲಿಯ ಮರ ಮತ್ತು ದುರ್ಜನ ವೃಂದ ಎರಡನ್ನೂ ಸಮೀಕರಿಸಿ ಪುರಂದರದಾಸರು ರಚಿಸಿರುವ ಈ ರಚನೆಯಲ್ಲಿ ನಾವು ಒಂದು ಹೋಲಿಕೆಯನ್ನ ಅಥವಾ ಒಂದು ಸಂದೇಶವನ್ನ ನಾವು ಇದರಲ್ಲಿ ಗಮನಿಸ್ತಾ ಹೋಗ್ತೀವಿ ಮೊದಲಿಗೆ ಕೀರ್ತನೆಯನ್ನ ಗಮನಿಸೋಣ ಜಾಲಿಯ ಮರದಂತೆ ದರೆಯೋಳು ದುರ್ಜನರು ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ ದಾಸರು ಹೇಳ್ತಾರೆ ಜಾಲಿಯ ಮರದಂತೆ ದರೆಯೋಳು ದುರ್ಜನರು ಜಾಲಿಯ ಮರ ಈ ಭೂಮಿ ಮೇಲೆ ಹೇಗಿದೆಯೋ ಅದೇ ರೀತಿ ದುರ್ಜನರು ಸಹ ಈ ಭೂಮಿ ಮೇಲೆ ಇದ್ದಾರೆ ಜಾಲಿಯ ಮರ ಹೇಗಿದೆ ಹೇಳ್ತಾರೆ ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ ಮೂಲಾಗ್ರ ಪರ್ಯಂತ ನೋಡಿ ಶಬ್ದಾರ್ಥವನ್ನ ನೋಡಿ ಮೂಲಾಗ್ರ ಪರ್ಯಂತ ಅಂತ ಹೇಳಬೇಕಾದ್ರೆ ಅಡಿಯಿಂದ ಮುಡಿವರೆಗೆ ಅಂದರೆ ಬುಡದಿಂದ ತುದಿಯವರೆಗೆ ಜಾಲಿಯ ಮರ ಮುಳ್ಳಿನಿಂದ ಹೇಗೆ ಆವೃತ್ತವಾಗಿದೆಯೋ ಅದೇ ರೀತಿಯಲ್ಲಿ ದುರ್ಜನರು ಅನೀತಿ ಅಧರ್ಮ ಸುಳ್ಳು ಕಪಟ ಎಂಬಂತಹ ಮುಳ್ಳಿನಿಂದ ಆವೃತ್ತರಾಗಿದ್ದಾರೆ ಹಾಗಾಗಿ ಜಾಲಿಯ ಮರದ ರೀತಿಯಲ್ಲಿ ಈ ದುರ್ಜನರು ಭೂಮಿಯ ಮೇಲೆ ಬ ಭೂಮಿಯ ಮೇಲೆ ಇದ್ದಾರೆ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ ಹಸಿದು ಬಂದವರಿಗೆ ಹಣ್ಣು ಇಲ್ಲ ಕುಸುಮ ವಾಸನೆ ಇಲ್ಲ ಕೂಡಲೂ ಸ್ಥಳವಿಲ್ಲ ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತಿಹ ಜಾಲಿಯ ಮರದಂತೆ ದರೆಯೋಳು ದುರ್ಜನರು ಹೇಳ್ತಾರೆ ಇಲ್ಲಿ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ ಮರ ಅಂತ ಹೇಳಿದ್ಮೇಲೆ ಸಾಮಾನ್ಯವಾಗಿ ಲೆಕ್ಕವೇ ಇಲ್ಲದಷ್ಟು ಪಕ್ಷಿಗಳಿಗೆ ಒಂದು ವಸತಿಯನ್ನು ಆಶ್ರಯವನ್ನು ನೀಡುತ್ತೆ ಒಂದು ಹಸು ಕರುಗಳಿಗೆ ಒಂದು ನೆರಳನ್ನು ನೀಡುತ್ತೆ ಅಷ್ಟು ಮಾತ್ರ ಅಲ್ಲ ನನ್ನ ಒಂದು ಆಶ್ರಯ ಕೊಡೋದು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅಂತ ಯಾವುದೇ ನಿಷಿದ್ಧವನ್ನು ಅದು ಏರಿಲ್ಲ ಅಲ್ವಾ ಯಾರೋ ಒಬ್ಬ ದಾರಿ ಹೋಗ ಹೋಗ್ತಾ ಇರ್ತಾನೆ ತುಂಬ ಆಯಾಸಗೊಂಡಿರ್ತಾನೆ ಒಂದು ಹತ್ತು ನಿಮಿಷ ಅಥವಾ ಒಂದು ತನ್ನ ಹೋಗ್ತಾ ಇರ್ತಾನೆ ವಿಶ್ರಾಂತಿಯನ್ನು ತಗೊಂಡು ಮುಂದೆ ಹೋಗೋಣ ಅಂತ ಒಂದು ಮರದ ಆಶ್ರಯಕ್ಕೆ ಹೋಗ್ತಾನೆ ಅಲ್ವಾ ಆದರೆ ಈ ಆಶ್ರಯವನ್ನು ನಾವು ಜಾಲಿಯ ಮರದಲ್ಲಿ ನಿರೀಕ್ಷೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಹೇಳ್ತಾರೆ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ ಬಿಸಿಲಲ್ಲಿ ಬಳಲಿ ಬಂದಂತಹ ಒಬ್ಬ ಮನುಷ್ಯ ವಿಶ್ರಾಂತಿಯನ್ನು ಇತರ ಮರಗಳ ಒಂದು ನೆರಳಲ್ಲಿ ತೆಗೆದುಕೊಳ್ಳುವಂತಹ ವಿಶ್ರಾಂತಿಯನ್ನು ಈ ಜಾಲಿಯ ಮರದ ಕೆಳಗಡೆ ತಗೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಹಸಿದು ಬಂದವರಿಗೆ ಹಣ್ಣು ಇಲ್ಲ ತುಂಬ ಹಸುವಾಗಿದೆ ದಾರಿ ಹೋಗ ತುಂಬ ಹಸುವಾಗಿದೆ ಒಂದು ಹಣ್ಣನ್ನು ತಿಂದು ತನ್ನ ಹಸಿವನ್ನು ನೀಗಿಸ್ಕೊಳ್ಳೋಣ ಅಂತ ಆ ಜಾಲಿಯ ಮರದಲ್ಲಿ ಯಾವುದಾದರೂ ಹಣ್ಣಿದೆಯಾ ಅಂತ ಹುಡ್ಕಿದ್ರೆ ಅದು ಸಹ ಈ ಜಾಲಿಯ ಮರದಲ್ಲಿ ಸಿಗೋದಿಲ್ಲ ಕುಸುಮ ವಾಸನೆ ಇಲ್ಲ ಕೂಡಲೂ ಸ್ಥಳವಿಲ್ಲ ಆ ಜಾಲಿಯ ಮರದ ಹೂವು ಇದೆಯಲ್ಲ ಅದು ಸುವಾಸನೆ ಅನ್ನೋದನ್ನು ಬೀರೋದಿಲ್ಲ ಸುವಾಸನೆ ಅದರಲ್ಲಿ ಇಲ್ಲ ಕೂಡಲೂ ಸ್ಥಳವಿಲ್ಲ ಅಡಿಯಿಂದ ಮುಡಿವರೆಗೆ ಮುಳ್ಳಿನಿಂದ ಆವೃತವಾಗಿರ್ತಕ್ಕಂತಹ ಮರದ ಕೆಳಗಡೆ ಮುಳ್ಳಿನಿಂದನೇ ತುಂಬಿರುತ್ತೆ ಅಥವಾ ಮುಳ್ಳಿನಿಂದ ಕೂಡಿರುತ್ತೆ ಆ ಪ್ರದೇಶ ಅಲ್ವಾ ಹಾಗಾಗಿ ಆ ಒಂದು ಜಾಲಿಯ ಮರದ ಕೆಳಗಡೆ ಕೂರೋದಕ್ಕೆ ಹೋದರೆ ನಾವು ಮುಳ್ಳಿನಿಂದ ಅಪಾಯವನ್ನು ತಂದ್ಕೋಬೇಕಾಗುತ್ತೆ ಹಾಗಾಗಿ ನಾವು ಆ ಜಾಲಿಯ ಮರದಲ್ಲಿ ನೆರಳಾಗಲಿ ಹಣ್ಣನ್ನಾಗಲಿ ಅಥವಾ ಕುಸುಮದಿಂದ ವಾಸನೆಯಾಗಲಿ ಸುವಾಸನೆಯಾಗಲಿ ಅಥವಾ ಒಂದು ವಿಶ್ರಾಂತಿಯನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಹಾಗೆಯೇ ರಸದಲ್ಲಿ ಸ್ವಾದವು ವಿಷದಂತೆ ಇರುತೀಯ ಸರಿನಪ್ಪ ಅದು ನೆರಳನ್ನ ಕೊಡೋದಿಲ್ಲ ಹಸಿದು ಬಂದಂತಹವರಿಗೆ ಹಣ್ಣನ್ನು ಸಹ ಕೊಡೋದಿಲ್ಲ ಕೂರಲು ಸಹ ಆಗೋದಿಲ್ಲ ಇನ್ನು ಅದರ ರಸ ಅದರ ಎಲೆ ಇರ್ಬೋದು ಅಥವಾ ಹಣ್ಣಿರ್ಬೋದು ಇದರಿಂದ ಇದನ್ನ ತಿನ್ನೋಣ ಅಂತ ಹೇಳಿದ್ರೆ ಅದರ ರಸ ಯಾವ ರೀತಿ ಇದೆ ವಿಷದ ರೀತಿಯಲ್ಲಿ ಕಹಿಯಾಗಿದೆ ಹಾಗಾಗಿ ಈ ಜಾಲಿಯ ಮರ ಹೇಗೆ ಯಾವುದೇ ಒಂದು ಉತ್ತಮ ಕೆಲಸಗಳಿಗೆ ಸಲ್ಲೋದಿಲ್ವೋ ಅದೇ ರೀತಿ ದುರ್ಜನರೂ ಸಹ ಅದು ಹೇಗೆ ನೋಡಿ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ ಯಾವುದರಲ್ಲಿ ಜಾಲಿಯ ಮರದಲ್ಲಿ ಅದೇ ರೀತಿ ಒಬ್ಬ ದುರ್ಜನನ ದುರ್ಜನ ದುರ್ಜನನ ಹತ್ತಿರ ಒಬ್ಬ ಸತ್ಪಾತ್ರಯನು ಅಥವಾ ಸಜ್ಜನ ದುರ್ಜನನ ಹತ್ತಿರ ಒಬ್ಬ ಸತ್ಪಾತ್ರಯನು ಅಥವಾ ಸಜ್ಜನ ಕಷ್ಟನೋ ಅಥವಾ ಯಾವುದಾದರೂ ಒಂದು ಸಹಾಯವನ್ನು ಬೇಡಿಕೊಂಡು ಆಶ್ರಯವನ್ನು ಕೇಳಿಕೊಂಡು ಆ ದುರ್ಜನನ ಬಳಿಗೆ ಹೋದಂಥ ಸಂದರ್ಭದಲ್ಲಿ ಅವನು ಆಶ್ರಯವನ್ನು ಕೊಡ್ತಾನ ಇಲ್ಲ ಅದೇ ರೀತಿ ಹಸಿದು ಬಂದವರಿಗೆ ಹಣ್ಣು ಇಲ್ಲ ಯಾರೋ ಒಬ್ಬ ಒಂದು ತುತ್ತು ಅನ್ನವನ್ನು ಅಥವಾ ಒಂದು ಹೊತ್ತಿನ ಊಟವನ್ನ ಆ ದುರ್ಜನನ ಬಳಿ ಕೇಳಿದಾಗ ಅಥವಾ ಆ ಅವನ ಹತ್ರ ಅರಸಿ ಹೋದಂಥ ಸಂದರ್ಭದಲ್ಲಿ ಅವನು ಊಟವನ್ನ ಕೊಡ್ತಾನ ಇಲ್ಲ ಹಾಗೆ ಓಡಿಸ್ಬಿಡ್ತಾನೆ ಅದೇ ರೀತಿ ನೋಡಿ ಕುಸುಮ ಇಲ್ಲ ಕೂಡಲು ಸ್ಥಳವಿಲ್ಲ ಆ ದುರ್ಜನನ ಬಳಿ ಜ್ಞಾನದ ಗಂಧ ಮತ್ತು ಸ್ನೇಹಪರತೆ ಇಲ್ಲಿ ಕುಸುಮ ವಾಸನೆ ಅಂತ ಹೇಳಿದಾಗ ಜ್ಞಾನದ ಗಂಧ ಅಂತ ತಗೋಬೇಕು ಜೊತೆಗೆ ಕೂಡಲೂ ಸ್ಥಳವಿಲ್ಲ ಅಂದರೆ ಸ್ನೇಹಪರತೆ ಒಬ್ಬ ವ್ಯಕ್ತಿಯಲ್ಲಿ ಆತ್ಮೀಯತೆ ಸ್ನೇಹಪರತೆ ಇಲ್ಲ ಅಂದರೆ ಮತ್ತೊಬ್ಬ ವ್ಯಕ್ತಿ ಅವನನ್ನು ಅರಸಿ ಅವನ ಸ್ನೇಹವನ್ನು ಅಥವಾ ಅವನ ಹತ್ತಿರನೂ ಸಹ ಹೋಗೋದಿಲ್ಲ ಹಾಗಾಗಿ ಈ ದುರ್ಜನನ ಹತ್ತಿರ ಜ್ಞಾನದ ಗಂಧವಾಗಲಿ ಸ್ನೇಹಪರತೆಯಾಗಲಿ ಇಲ್ಲ ಇನ್ನು ಇವನು ಸಮಾಜಕ್ಕೆ ಒಂದು ಕಂಟಕವಾಗಿ ಪರಿಣಮಿಸ್ ಪರಿಣಮಿಸ್ತಾನೆ ಹೇಗೆ ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತೀಹಾ ಅಂತ ಹೇಳಿದಾಗ ಈ ದುರ್ಜನ ಒಬ್ಬರಿಗೆ ಸಹಾಯವನ್ನು ಮಾಡಲ್ಲ ಹಸಿದು ಬಂದಂತಹ ಒಬ್ಬ ವ್ಯಕ್ತಿಗೆ ಒಂದು ತುತ್ತು ಅನ್ನವನ್ನು ಸಹ ಕೊಡೋದಿಲ್ಲ ಇವನಲ್ಲಿ ಸ್ನೇಹ ಇಲ್ಲ ಜ್ಞಾನದ ಗಂಧವೂ ಸಹ ಇಲ್ಲ ಇವನು ಸಮಾಜಕ್ಕೆ ಕಂಟಕಪ್ರಾಯನಾಗಿದ್ದಾನೆ ಅನ್ನೋದು ಪುರಂದರದಾಸರ ಈ ಮೊದಲ ಕೀರ್ತನೆಯ ಒಂದು ಆಶಯವಾಗಿದೆ ಹಾಗೆಯೇ ಊರ ಹಂದಿಗೆ ಷಡ್ರಸಾನ್ನವನ್ನಿಕ್ಕಲು ನಾರುವ ದುರ್ಗಂಧ ಬಿಡಬಲ್ಲುದೆ ಘೋರ ಪಾಪಿಗೆ ತತ್ವಜ್ಞಾನವ ಪೇಳಲು ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೆ ಇಲ್ಲಿ ಹೇಳ್ತಾರೆ ಊರ ಹಂದಿಗೆ ಷಡ್ರಸಾನ್ನ ಅಂತ ಹೇಳಿದಾಗ ಶಬ್ದಾರ್ಥದಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ ಷಡ್ರಸಾನ್ನ ಷಡ್ರಸಾನ್ನ ಅಂತ ಹೇಳಿದಾಗ ಉಪ್ಪು ಖಾರ ಸಿಹಿ ಹುಳಿ ಕಹಿ ಮತ್ತು ಒಗರುಗಳೆಂಬ ಆರು ಬಗೆಯ ರುಚಿಭೇದಗಳುಳ್ಳ ಆಹಾರವನ್ನು ಆ ಊರ ಹಂದಿಗೆ ಬಡಿಸಿದಂಥ ಸಂದರ್ಭದಲ್ಲಿ ಅದು ತನ್ನ ದುರ್ಗಂಧವನ್ನು ಬಿಡೋದಿಕ್ಕೆ ಸಾಧ್ಯನಾ ಬಿಡುತ್ತಾ ಇಲ್ಲ ಯಾಕೆ ಅದರ ಆಸಕ್ತಿ ಅದರ ಒಂದು ಸಂತೋಷ ಎಲ್ಲಿದೆ ಕೊಚ್ಚೆ ಎಲ್ಲಿದೆ ಹೊಲಸಿನ ಕಡೆಗೆ ಹೋಗುವುದನ್ನು ಆ ಹಂದಿ ಬಿಡೋದಿಲ್ಲ ಹಾಗಾಗಿ ಯಾರಾದರೂ ಈ ದುರ್ಜನರಿಗೆ ಸಹಾಯವನ್ನು ಮಾಡಿಬಿಟ್ರೆ ಸಹಾಯವನ್ನು ಮಾಡಿದ್ರೆ ಅವರ ಒಂದು ಕ್ರೂರ ಮಾರ್ಗ ಏನಿದೆ ಅಥವಾ ಕೆಟ್ಟ ಮಾರ್ಗ ಏನಿದೆ ಅದನ್ನು ಬಿಟ್ಟು ಒಳ್ಳೆಯವರಾಗೋದಕ್ಕೆ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ ಹಾಗಾಗಿ ಊರ ಹಂದಿಗೆ ಷಡ್ರಸಾನವನ್ನುಕ್ಕಲು ನಾರುವ ದುರ್ಗಂಧ ಬಿಡಬಲ್ಲುದೆ ಈ ಆರು ರುಚಿಭೇದಗೊಳ್ಳುವಂತಹ ಆಹಾರವನ್ನು ಊರ ಹಂದಿಗೆ ಉಣಬಡಿಸಿದ್ರೆ ಅದು ತನ್ನ ದುರ್ಗಂಧವನ್ನ ಬಿಡೋದಿಕ್ಕೆ ಸಾಧ್ಯ ಇದೆಯಾ ಇಲ್ಲ ಅದೇ ರೀತಿ ಘೋರ ಪಾಪಿಗೆ ತತ್ವಜ್ಞಾನವ ಪೀಳಲು ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೇ ಘೋರ ಪಾಪಿ ಅವನು ಮಾಡಿರ್ತಕ್ಕಂತಹ ಅನ್ಯಾಯ ಅವನು ಹೇಳಿರ್ತಕ್ಕಂತಹ ಸುಳ್ಳು ಮೋಸ ಅವನು ಎಷ್ಟು ಜನರಿಗೆ ಹಿಂಸೆಯನ್ನ ಮಾಡಿರ್ತಾನೋ ಎಷ್ಟು ಜನರ ಸಾವು ನೋವಿಗೆ ಕಾರಣನಾಗಿರ್ತಾನೋ ಲೆಕ್ಕವೇ ಇಲ್ಲ ಆ ಘೋರ ಪಾಪಿಯ ಘೋರ ಪಾಪಿಗೆ ನಾವು ನೀನು ಮಾಡ್ತಾ ಇರೋದು ತಪ್ಪು ನೀನು ಮಾಡ್ತಿರ್ತಕ್ಕಂತಹ ಕೆಲಸ ಏನಿದೆ ಇದು ತಪ್ಪು ನೀನು ಹೋಗ್ತಾ ಇರ್ತಕ್ಕಂತಹ ಮಾರ್ಗ ಅದೂ ಸಹ ತಪ್ಪು ಅಂತ ನಾವೇನಾದರೂ ಅವನಿಗೆ ಹೇಳಿದ್ರೆ ತತ್ವಜ್ಞಾನವನ್ನು ಹೇಳಿದರೆ ಉದಾಹರಣೆಗೆ ವೇದ ಉಪನಿಷತ್ತು ಭಗವದ್ಗೀತೆ ಇವೆಲ್ಲವನ್ನು ಅವನನ್ನು ಕೂರಿಸ್ಕೊಂಡು ಅವನ ಮುಂದೆ ಹೇಳಿದ್ರೆ ಅವನು ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೆ ಅವ್ನು ಮಾಡ್ತಾ ಇರ್ತಕ್ಕಂತಹ ತಪ್ಪು ಕೆಲಸ ಕಾರ್ಯಗಳನ್ನು ಅಥವಾ ಅವನು ಹೋಗ್ತಾ ಇರ್ತಕ್ಕಂತಹ ತಪ್ಪು ಮಾರ್ಗವನ್ನು ಬಿಟ್ಟು ಒಳ್ಳೆಯವನಾಗೋದಕ್ಕೆ ಸಾಧ್ಯ ಇದೆಯಾ ಅನ್ನೋದು ಪುರಂದರದಾಸರು ಹೇಳ್ತಾ ಇರ್ತಕ್ಕಂತಹ ಒಂದು ವಿಚಾರವಾಗಿದೆ ಉದಾಹರಣೆಗೆ ನಾವು ನೋಡೋದಾದರೆ ಭಯೋತ್ಪಾದಕರು ಉಗ್ರಗಾಮಿಗಳು ನಿನ್ನೆ ಮೊನ್ನೆ ಹುಟ್ಕೊಂಡಂಥವರಲ್ಲ ಅವರು ಅನೇಕ ವರ್ಷಗಳಿಂದ ಇರ್ತಕ್ಕಂಥವ್ರು ಅವರು ಮಾಡಿರ್ತಕ್ಕಂತಹ ತಪ್ಪು ಕೆಲಸಗಳು ಅನ್ಯಾಯ ಅಧರ್ಮ ಸಾವು ನೋವುಗಳಿಗೆ ಲೆಕ್ಕವೇ ಇಲ್ಲ ಹಾಗಂದು ಮಾತ್ರಕ್ಕೆ ಅವ್ರಿಗೆ ಯಾರೂ ಸಹ ತಿಳುವಳಿಕೆಯನ್ನು ಅಂದ್ರೆ ನೀವು ಮಾಡ್ತಾ ಇರೋದು ತಪ್ಪು ಅಂತ ತಿಳಿಸಿ ಹೇಳಿಲ್ಲ ಅಂತ ಅರ್ಥ ಅಲ್ಲ ಹೇಳ್ತಾನೆ ಇದ್ದಾರೆ ಆದ್ರೆ ಅವರು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ಬಿಟ್ಬಿಟ್ಟಿದ್ದಾರಾ ಇಲ್ಲ ಅದೇ ರೀತಿ ಘೋರ ಪಾಪಿಗಳಿಗೆ ನಾವು ಎಷ್ಟೇ ರೀತಿಯ ಯಾವುದೇ ರೀತಿಯಿಂದ ಅವರಿಗೆ ನಾವು ಒಳ್ಳೆಯ ಮಾರ್ಗವನ್ನ ತೋರಿಸೋದಿಕ್ಕೆ ಹೋದ್ರೂ ಸಹ ಅವರು ಆ ಒಂದು ಕ್ರೂರ ಕರ್ಮವನ್ನ ಬಿಟ್ಟು ಸುಜನ ಅಂದ್ರೆ ಒಳ್ಳೆಯವನಾಗೋದಿಕ್ಕೆ ಸಾಧ್ಯ ಇಲ್ಲ ಇನ್ನು ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ ಅನ್ನಕ್ಕೆ ಸೇರಿದ ಕುನ್ನಿಮಾನವರಂತೆ ಇನ್ನಿಬ್ಬರ ಕಾರ್ಯವು ಪುರಂತರ ಬಿಟ್ಟಲ್ಲ ಸರಿ ಈ ದುರ್ಜನರ ಒಂದು ಕೆಲಸ ಕಾರ್ಯಗಳನ್ನು ನಾವು ಗಮನಿಸಿದ್ವಿ ಹಾಗೆಯೇ ಇವರಿಂದ ಏನಾದರೂ ಉಪಕಾರ ಅಥವಾ ಉಪಯೋಗ ಸಹಕಾರ ಸಹಾಯ ಅನ್ನೋದಾಗತ್ತಾ ನೋಡೋದಾದರೆ ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ ಈ ದುರ್ಜನ ಇದ್ದಾನಲ್ಲ ಅವನಿಂದ ಇನ್ನೊಬ್ಬರಿಗೆ ಈ ದುರ್ಜನನಿಂದ ಇನ್ನೊಬ್ಬರಿಗೆ ಸಹಾಯ ಅನ್ನೋದು ಸಹಾಯ ಅನ್ನುವಂತಹದ್ದು ತೊಟಕಾದರೂ ಅಂದರೆ ಸ್ವಲ್ಪವೂ ಸಹ ಇಲ್ಲ ಆದರೂ ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ ಭಿನ್ನಾಣದ ಮಾತು ಅಂತ ಹೇಳಿದಾಗ ಬಣ್ಣ ಬಣ್ಣದ ಮಾತನ್ನು ಆಡಿ ಜನರನ್ನು ಮೋಸಗೊಳಿಸಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ತಕ್ಕಂತಹ ಈ ಒಂದು ಬಗೆಯ ಚಾಕಚಕ್ಯತೆ ಅನ್ನೋದು ದುರ್ಜನರಲ್ಲಿ ಹೆಚ್ಚಾಗಿದೆ ಅವರಲ್ಲಿ ಭಿನ್ನಾಣದ ವ್ಯಂಗ್ಯದ ಹಾಸ್ಯದ ಈ ಒಂದು ಮಾತುಗಳಿಗೆ ಬಣ್ಣ ಬಣ್ಣದ ಮಾತುಗಳಿಗೆ ಇವರಲ್ಲಿ ಯಾವುದೇ ರೀತಿಯ ಕುಂದುಕೊರತೆ ಅನ್ನೋದು ಇರಲ್ಲ ಹಾಗೆ ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇನ್ನಿವರ ಕಾರ್ಯವು ಪುರಂದರ ಬಿಟ್ಟಲ್ಲ ಅಂದರೆ ಬಿಟ್ಟಿ ಅನ್ನ ತಿನ್ನೋದಕ್ಕೆ ಸೇರ್ತಕ್ಕಂತಹ ನಾಯಿಗಳ ರೀತಿ ಬಿಟ್ಟಿ ಅನ್ನವನ್ನು ತಿನ್ನೋದಕ್ಕೆ ಸೇರಿದಂತಹ ನಾಯಿ ಮಾನವರಂತೆ ಈ ದುರ್ಜನರು ಇವರು ಸಮಾಜಕ್ಕೆ ಕಂಟಕಪ್ರಾಯರು ಇವರಿಂದ ಸಮಾಜಕ್ಕೆ ಯಾವುದೇ ರೀತಿಯ ಉಪಯೋಗ ಅನ್ನೋದು ಆಗೋಲ್ಲ ಹಾಗಾಗಿ ಈ ದುರ್ಜನರು ಏನಿದ್ದಾರೆ ಇವರು ಸಮಾಜದ ಹಿತವನ್ನು ಕಾಪಾಡುವಂತಹವರೆಲ್ಲ ಸಮಾಜಕ್ಕೆ ಕಂಟಕಪ್ರಾಯರಾಗಿದ್ದಾರೆ ಎಂಬಂತಹ ಒಂದು ವಿಚಾರಗಳನ್ನು ನಾವು ಪುರಂದರದಾಸರ ಕೀರ್ತನೆಗಳಲ್ಲಿ ಗಮನಿಸಬಹುದು ಒಟ್ಟಾರೆಯಾಗಿ ಹೇಳೋದಾದರೆ ಪುರಂದರದಾಸರ ಕೀರ್ತನೆಗಳ ಆಶಯವನ್ನು ಈ ಒಂದು ಜಾಲಿಯ ಮರದಂತೆ ಕೀರ್ತನೆಯ ಆಶಯವನ್ನು ಗಮನಿಸಬೇಕಾದ್ರೆ ಇವರ ಒಂದು ಅಂದರೆ ಪುರಂದರದಾಸರ ಒಂದು ಸಂದೇಶವನ್ನು ಏನಾಗಿರುತ್ತೆ ಅಂತ ಗಮನಿಸಬೇಕಾದ್ರೆ ಮುಳ್ಳಾಗಬೇಡ ಹೂವಾಗು ಯಾರೋ ಕಷ್ಟದಲ್ಲಿರ್ತಾರೆ ಅವರಿಗೆ ನಿನ್ನಿಂದ ಆದರೆ ಮಾತ್ರ ಸಹಾಯವನ್ನು ಮಾಡು ಅವರಿಗೆ ಕೇಡನ್ನು ಕೆಟ್ಟದ್ದನ್ನು ಬಯಸಬೇಡ ಎಂಬಂತಹ ಮಾತುಗಳನ್ನು ಪುರಂದರದಾಸರ ಕೀರ್ತನೆಗಳ ಆಶಯವಾಗಿ ನಾವು ಗಮನಿಸಬಹುದು ಹಾಗಾಗಿ ಈ ಒಂದು ಕೀರ್ತನೆಯಲ್ಲಿ ಪುರಂದರದಾಸರ ಸಮಾಜದ ಕಳಕಳಿಯನ್ನ ಹಾಗೆಯೇ ಸಮಾಜಕ್ಕೆ ಸಮಾಜದಲ್ಲಿರತಕ್ಕಂತಹ ಜನರಿಗೆ ನೀತಿ ಬೋಧನೆಯ ಒಂದು ಸತ್ವದ ಅರಿವು ಇವರ ಕೀರ್ತನೆಯಿಂದ ಆಗುತ್ತೆ ಅನ್ನೋದನ್ನ ನಾವು ಗಮನಿಸಬಹುದು ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಪುರಂದರದಾಸರ ಕೀರ್ತನೆಯಾದಂತಹ ಜಾಲಿಯ ಮರದಂತೆ ಈ ಕೀರ್ತನೆಯನ್ನ ಕುರಿತು ತಿಳ್ಕೊಂಡಿದ್ದೀವಿ ಇದರಲ್ಲಿ ಬರ್ತಕ್ಕಂತಹ ನಾವು ಗುರುತಿಸ್ತಕ್ಕಂತಹ ಒಂದಷ್ಟು ಮುಖ್ಯವಾದಂತಹ ವಿಚಾರಗಳನ್ನು ಗಮನಿಸಬೇಕಾದ್ರೆ ನೋಡಿ ಇದರಲ್ಲಿ ಗುಣವಾಚಕಗಳು ಬರುತ್ತೆ ಗುಣವಾಚಕ ಪದಗಳಾಗಿ ನಾವು ದುರ್ಜನ ದುರ್ಗಂಧ ಮತ್ತು ಘೋರ ಪಾಪಿ ಈ ಮೂರು ಪದಗಳನ್ನು ನಾವು ಗಮನಿಸಬಹುದಾಗಿದೆ ಈ ಒಂದು ತರಗತಿಯಲ್ಲಿ ಕೀರ್ತನೆಯನ್ನು ಕುರಿತು ಅರ್ಥ ಮಾಡ್ಕೊಂಡಿದ್ದೀವಿ ಈ ಒಂದು ಕೀರ್ತನೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಿಸುವ ಒಂದು ಬಗೆಯನ್ನು ಸಹ ತಿಳಿದುಕೊಳ್ಳೋಣ ನೋಡಿ ಸಂದರ್ಭದ ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳಿದೆ ಈ ನಾಲ್ಕು ಪ್ರಶ್ನೆಯಲ್ಲಿ ಮೊದಲನೆಯದು ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ ನೀವು ಸಂದರ್ಭವನ್ನು ಬರೀಬೇಕಾದರೆ ಗಮನಿಸ್ಬೇಕು ಏನೋ ವಿಚಾರ ಅಂದರೆ ಮೂರು ಅಂಕಗಳಿಗೆ ಸಂದರ್ಭ ಇರುತ್ತೆ ಅದನ್ನು ನಾವು ವಿಭಾಗ ಮಾಡ್ಕೋಬೇಕು ಮೊದಲನೆಯದು ಆಯ್ಕೆಗೆ ನಂತರ ಸಂದರ್ಭಕ್ಕೆ ಮತ್ತು ಕೊನೆಯ ಅಂಕ ಮೂರನೆಯ ಅಂಕ ಸ್ವಾರಸ್ಯಕ್ಕೆ ಇರುತ್ತೆ ಮೊದಲನೆಯ ಅಂಕದಲ್ಲಿ ಅಂದರೆ ಆಯ್ಕೆ ಆಯ್ಕೆಯ ಭಾಗದಲ್ಲಿ ಏನು ವಿಚಾರ ಇರಬೇಕು ಅಂತ ನೋಡಬೇಕಾದ್ರೆ ಗಮನಿಸಿ ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ ಈ ಸಾಲನ್ನು ಯಾವ ಕೀರ್ತನೆಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಮೇಲಿನ ಸಾಲುಗಳನ್ನು ಪುರಂದರದಾಸರು ರಚನೆ ಮಾಡಿರ್ತಕ್ಕಂತಹ ಜಾಲಿಯ ಮರದಂತೆ ಎಂಬಂತಹ ಕೀರ್ತನೆಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂಬುವಂತಹ ವಿಚಾರವನ್ನು ಬರೀಬೇಕು ಸಂದರ್ಭದಲ್ಲಿ ಜಾಲಿಯ ಮರದ ನಿರರ್ಥಕ ನಿರರ್ಥಕತೆಯನ್ನು ಜಾಲಿಯ ಮರದ ಬಗ್ಗೆ ಹೇಳಬೇಕಾದ್ರೆ ಅದು ಹೇಗೆ ಇದೆ ಎಂಬಂತಹ ವಿಚಾರವನ್ನು ಮೂಲಾಗ್ರ ಪರಿ ಅಂತ ಅಂದರೆ ಅಡಿಯಿಂದ ಮುಡಿವರೆಗೆ ಮುಳ್ಳಿನಿಂದ ಯಾವುದು ಜಾಲಿಯ ಮರ ಆವೃತ್ತವಾಗಿದೆ ಎಂಬಂತಹ ವಿಚಾರವನ್ನು ಹೇಳ್ತಕ್ಕಂತಹ ಸಂದರ್ಭ ಇನ್ನು ಸ್ವಾರಸ್ಯವನ್ನು ಸಹ ನೀವು ಬರೆದು ಸಂದರ್ಭವನ್ನು ಮುಕ್ತಾಯಗೊಳಿಸಬೇಕು ನೋಡಿ ಎರಡನೆಯ ಪ್ರಶ್ನೆ ಕುಸುಮ ವಾಸನೆಯಿಲ್ಲ ಕೂಡಲು ಸ್ಥಳವಿಲ್ಲ ಯಾವುದರಲ್ಲಿ ಜಾಲಿಯ ಮರದಲ್ಲಿ ಆಯ್ಕೆ ಸಂದರ್ಭ ಮತ್ತು ಸ್ವಾರಸ್ಯವನ್ನ ನೀವು ಬರೀಬೇಕಾಗತ್ತೆ ಇನ್ನು ಮೂರನೆಯ ಪ್ರಶ್ನೆ ನಾರುವ ದುರ್ಗಂಧ ಬಿಡಬಲ್ಲದೆ ನಾರುವ ದುರ್ಗಂಧ ಬಿಡಬಲ್ಲದೆ ಯಾವುದು ಊರಹಂದಿ ಅಲ್ವಾ ಊರಹಂದಿಗೆ ಷಡ್ರಸನ್ನವನ್ನ ಬೆಡಿಸಿದ್ರೆ ಷಡ್ರಸನ್ನವನ್ನ ಇಕ್ಕದ್ರೆ ನಾವು ಆ ಊರ ಹಂದಿ ತನ್ನಿಂದ ಬರ್ತಕ್ಕಂತಹ ದುರ್ಗಂಧವನ್ನು ಕಳೆದುಕೊಳ್ಳುತ್ತಾ ಅಥವಾ ಅದನ್ನು ಬಿಟ್ಬಿಡುತ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡ್ತಕ್ಕಂತಹ ಸಂದರ್ಭ ನಾಲ್ಕನೆಯ ಪ್ರಶ್ನೆಯನ್ನು ಗಮನಿಸಿ ಬಿನ್ನಾಣದ ಮಾತಿಗೆ ಕೊನೆಯಿಲ್ಲ ಯಾರತ್ರ ದುರ್ಜನರು ದುರ್ಜನರು ಬಿನ್ನಾಣದ ಮಾತನ್ನಾಡ್ತಾರಲ್ಲ ಅಂದರೆ ಬಣ್ಣ ಬಣ್ಣದ ಮಾತನ್ನಾಡ್ತಾರಲ್ಲ ಅದಕ್ಕೆ ಇವರ ಬಳಿಯಲ್ಲಿ ಕೊನೆಯೇ ಇಲ್ಲ ಅಂದರೆ ಅದಕ್ಕೆ ಆದಿ ಇರುತ್ತೆ ಅಂತ್ಯ ಅನ್ನೋದು ಇರಲ್ಲ ಇನ್ನು ಒಂದು ಅಂಕದ ಪ್ರಶ್ನೆಗಳಿಗೆ ಬನ್ನಿ ಒಂದು ಅಂಕದ ಪ್ರಶ್ನೆಯಲ್ಲಿ ಮೊದಲನೆಯದು ಜಾಲಿಯ ಮರದಂತೆ ಇರುವವರು ಯಾರು ನೀವು ಮಾಡ್ತಕ್ಕಂತಹ ತಪ್ಪು ಏನು ಅಂದರೆ ವಾಕ್ಯದಲ್ಲಿ ಬರೆಯಿರಿ ಅಂತ ಸ್ಪಷ್ಟವಾಗಿ ಹೇಳಿರ್ತಾರೆ ನೀವು ಪದದಲ್ಲಿ ಬರೆಯೋದಿಕ್ಕೆ ಹೋಗ್ತೀರಾ ಏನು ಬರೀಬೇಕು ಜಾಲಿಯ ಮರದಂತೆ ಇರುವವರು ಯಾರು ನಿಮ್ಮ ಉತ್ತರ ಏನಾಗಿರುತ್ತೆ ದುರ್ಜನರು ನೀವು ವಾಕ್ಯದಲ್ಲಿ ಬರಿಬೇಕಾದ್ರೆ ಹೇಗಿರಬೇಕು ಜಾಲಿಯ ಮರದಂತಿರುವವರು ದುರ್ಜನರು ಇದು ವಾಕ್ಯಪೂರ್ಣವಾಗಿ ಇದೆ ಇದಕ್ಕೆ ಒಂದು ಅಂಕ ಸಂಪೂರ್ಣವಾಗಿ ಸಿಗುತ್ತೆ ನೀವು ದುರ್ಜನರು ಅಂತ ಬರೆದ್ರೆ ಅಂಕವನ್ನು ಕಳ್ಕೊಬೇಕಾಗತ್ತೆ ನಂತರ ಪ್ರಶ್ನೆ ಯಾರಿಗೆ ನೆರಳು ಸಿಗುವುದಿಲ್ಲ ಯಾರಿಗೆ ಬಿಸಿಲಲ್ಲಿ ಬಳಲಿ ಬಂದಂತಹವರಿಗೆ ನೆರಳು ಸಿಗುವುದಿಲ್ಲ ಬಳಲಿ ಬಂದವರಿಗೆ ಅಂತ ಬರೆದ್ರೆ ಅಂಕ ಸಿಗಲ್ಲ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳು ಸಿಗುವುದಿಲ್ಲ ಉತ್ತರ ಹೀಗೆ ಬರಿಬೇಕು ಇನ್ನು ಜಾಲಿಯ ರಸಸ್ವಾದ ಹೇಗಿರುತ್ತದೆ ಹೇಗಿರುತ್ತದೆ ವಿಷದ ರೀತಿಯಲ್ಲಿ ಇರುತ್ತೆ ಜಾಲಿಯ ರಸಸ್ವಾದವು ವಿಷದ ರೀತಿ ಇರುತ್ತೆ ದುರ್ಗಂಧ ಬಿಡದಿರುವುದು ಯಾವುದು ಯಾವುದು ದುರ್ಗಂಧ ಬಿಡದಿರುವುದು ಊರ ಹಂದಿ ಯಾವ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ ಯಾವ ಮಾತಿಗೆ ಭಿನ್ನಾಣದ ಮಾತಿಗೆ ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ ಎಂದು ಪುರಂದರದಾಸರು ಹೇಳಿದ್ದಾರೆ ಜಾಲಿಯ ಮುಳ್ಳು ಹೇಗೆ ಆವರಿಸಿರುತ್ತದೆ ಹೇಗೆ ಅಡಿಯಿಂದ ಮುಡಿವರೆಗೆ ಆವರಿಸಿರುತ್ತದೆ ಯಾವುದು ಜಾಲಿಯ ಮರದ ಮುಳ್ಳು ತತ್ವಜ್ಞಾನವನ್ನು ಕೇಳದವರು ಯಾರು ಯಾರು ತತ್ವಜ್ಞಾನವನ್ನು ಕೇಳದವರು ಘೋರ ಪಾಪಿಗಳು ಇನ್ನು ಎರಡು ಅಂಕದ ಪ್ರಶ್ನೆಗಳಿಗೆ ಬನ್ನಿ ಜಾಲಿಯ ಮರದ ನಿರರ್ಥಕತೆಯನ್ನು ಪುರಂದರದಾಸರು ಹೇಗೆ ತಿಳಿಸಿದ್ದಾರೆ ಜಾಲಿಯ ಮರ ಅಡಿಯಿಂದ ಮುಡಿವರೆಗೆ ಮುಳ್ಳಿನಿಂದ ಆವೃತವಾಗಿರುತ್ತೆ ಬಿಸಿಲಲ್ಲಿ ಬಳಲಿ ಬಂದಂತಹವರಿಗೆ ನೆರಳನ್ನು ಕೊಡೋದಿಲ್ಲ ಹಸಿದು ಬಂದವರಿಗೆ ಹಣ್ಣನ್ನು ಕೊಡೋದಿಲ್ಲ ಕೂರಲು ಸ್ಥಳ ಇರೋದಿಲ್ಲ ಜೊತೆಗೆ ಆ ಒಂದು ಜಾಲಿಯ ಮರದ ಹೂವಿನಲ್ಲಿ ಸುಗಂಧವೂ ಸಹ ಇರೋದಿಲ್ಲ ರಸವೂ ಸಹ ವಿಷದ ರೀತಿ ಕಹಿಯಾಗಿರುತ್ತೆ ಎಂದು ಜಾಲಿಯ ಮರದ ಒಂದು ನಿರಪ್ ನಿರುಪಯುಕ್ತತೆಯನ್ನು ಪುರಂದರದಾಸರು ಹೇಳಿರ್ತಕ್ಕಂಥದ್ದನ್ನು ಬರಿಬೇಕು ಇನ್ನು ಯಾರಿಗೆ ಷಡ್ರಸಾನವನ್ನುಕ್ಕಲು ಉಪಯೋಗವಿಲ್ಲ ಏಕೆ ಯಾರಿಗೆ ಊರಹಂದಿಗೆ ಷಡ್ರಸಾನ ಅಂತ ಹೇಳಿದಾಗ ಆರು ಬಗೆಯ ರುಚಿಭೇದಗಳನ್ನು ಒಳಗೊಂಡಂತಹ ಆಹಾರ ಪದಾರ್ಥ ಇದನ್ನು ಯಾವುದಕ್ಕೆ ಊರಹಂದಿಗೆ ಏನು ಬರಿಬೇಕು ಜಾಲಿಯ ಮರದಂತೆ ಇರುವವರು ಯಾರು ನಿಮ್ಮ ಉತ್ತರ ಏನಾಗಿರುತ್ತೆ ದುರ್ಜನರು ನೀವು ವಾಕ್ಯದಲ್ಲಿ ಬರೆಯುವ ಬರ ವಾಕ್ಯದಲ್ಲಿ ಬರೀಬೇಕಾದ್ರೆ ಹೇಗಿರಬೇಕು ಜಾಲಿಯ ಮರದಂತಿರುವವರು ದುರ್ಜನರು ಇದು ವಾಕ್ಯಪೂರ್ಣವಾಗಿ ಇದೆ ಇದಕ್ಕೆ ಒಂದು ಅಂಕ ಸಂಪೂರ್ಣವಾಗಿ ಸಿಗುತ್ತೆ ನೀವು ದುರ್ಜನರು ಅಂತ ಬರೆದ್ರೆ ಅಂಕವನ್ನು ಕಳ್ಕೋಬೇಕಾಗತ್ತೆ ನಂತರ ಪ್ರಶ್ನೆ ಯಾರಿಗೆ ನೆರಳು ಸಿಗುವುದಿಲ್ಲ ಯಾರಿಗೆ ಬಿಸಿಲಲ್ಲಿ ಬಳಲಿ ಬಂದಂತಹವರಿಗೆ ನೆರಳು ಸಿಗುವುದಿಲ್ಲ ಬಳಲಿ ಬಂದವರಿಗೆ ಅಂತ ಬರೆದ್ರೆ ಅಂಕ ಸಿಗಲ್ಲ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳು ಸಿಗುವುದಿಲ್ಲ ಉತ್ತರ ಹೀಗೆ ಬರೀಬೇಕು ಇನ್ನು ಜಾಲಿಯ ರಸಸ್ವಾದ ಹೇಗಿರುತ್ತದೆ ಹೇಗಿರುತ್ತದೆ ವಿಷದ ರೀತಿಯಲ್ಲಿ ಇರುತ್ತೆ ಜಾಲಿಯ ರಸಸ್ವಾದವು ವಿಷದ ರೀತಿ ಇರುತ್ತೆ ದಿರ್ ಸಾರಿ ದುರ್ಗಂಧ ಬಿಡದಿರುವುದು ಯಾವುದು ಯಾವುದು ದುರ್ಗಂಧ ಬಿಡದಿರುವುದು ಊರ ಹಂದಿ ಯಾವ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ ಯಾವ ಮಾತಿಗೆ ಬಿನ್ನಾಣದ ಮಾತಿಗೆ ಬಿನ್ನಾಣದ ಮಾತಿಗೆ ಕೊನೆಯಿಲ್ಲ ಎಂದು ಪುರಂದರದಾಸರು ಹೇಳಿದ್ದಾರೆ ಜಾಲಿಯ ಮುಳ್ಳು ಹೇಗೆ ಆವರಿಸಿರುತ್ತದೆ ಹೇಗೆ ಅಡಿಯಿಂದ ಮುಡಿವರೆಗೆ ಆವರಿಸಿರುತ್ತದೆ ಯಾವುದು ಜಾಲಿಯ ಮರದ ಮುಳ್ಳು ತತ್ವಜ್ಞಾನವನ್ನು ಕೇಳದವರು ಯಾರು ಯಾರು ತತ್ವಜ್ಞಾನವನ್ನು ಕೇಳದವರು ಘೋರ ಪಾಪಿಗಳು ಇನ್ನು ಎರಡು ಅಂಕದ ಪ್ರಶ್ನೆಗಳಿಗೆ ಬನ್ನಿ ಜಾಲಿಯ ಮರದ ನಿರರ್ಥಕತೆಯನ್ನು ಪುರಂದರದಾಸರು ಹೇಗೆ ತಿಳಿಸಿದ್ದಾರೆ ಜಾಲಿಯ ಮರ ಅಡಿಯಿಂದ ಮುಡಿವರೆಗೆ ಮುಳ್ಳಿನಿಂದ ಆವೃತವಾಗಿರುತ್ತೆ ಬಿಸಿಲಲ್ಲಿ ಬಳಲಿ ಬಂದಂತಹವರಿಗೆ ನೆರಳನ್ನು ಕೊಡೋದಿಲ್ಲ ಹಸಿದು ಬಂದವರಿಗೆ ಹಣ್ಣನ್ನು ಕೊಡೋದಿಲ್ಲ ಕೂರಲು ಸ್ಥಳ ಇರೋದಿಲ್ಲ ಜೊತೆಗೆ ಆ ಒಂದು ಜಾಲಿಯ ಮರದ ಹೂವಿನಲ್ಲಿ ಸುಗಂಧವೂ ಸಹ ಇರೋದಿಲ್ಲ ರಸವೂ ಸಹ ವಿಷದ ರೀತಿ ಕಹಿಯಾಗಿರುತ್ತೆ ಎಂದು ಅದರ ಒಂದು ಕಹಿಯಾಗಿರುತ್ತೆ ಎಂಬಂತಹ ಜಾಲಿಯ ಮರದ ಒಂದು ನಿರಪ್ ನಿರುಪಯುಕ್ತತೆಯನ್ನು ಪುರಂದರದಾಸರು ಹೇಳಿರ್ತಕ್ಕಂಥದ್ದನ್ನು ಬರಿಬೇಕು ಇನ್ನು ಯಾರಿಗೆ ಷಡ್ರಸನ್ನವನ್ನು ಇಕ್ಕಲು ಉಪಯೋಗವಿಲ್ಲ ಏಕೆ ಯಾರಿಗೆ ಊರಹಂದಿಗೆ ಷಡ್ರಸಾನ ಅಂತ ಹೇಳಿದಾಗ ಆರು ಬಗೆಯ ರುಚಿಭೇದಗಳನ್ನು ಒಳಗೊಂಡಂತಹ ಆಹಾರ ಪದಾರ್ಥ ಇದನ್ನು ಯಾವುದಕ್ಕೆ ಊರಹಂದಿಗೆ ಇಕ್ಕಿದ್ರೂ ಸಹ ಷಡ್ರಾಸನ ಷಡ್ರಸಾನವನ್ನು ಇಕ್ಕಿದ್ರು ಸಹ ಪ್ರಯೋಜನ ಇಲ್ಲ ಕಾರಣ ಏನು ಅದು ತನ್ನ ಆಸಕ್ತಿಯಾದಂತಹ ಹೊಲಸಿನ ಕಡೆಗೆ ತನ್ನ ಗಮನವನ್ನ ಹರಿಸುವುದನ್ನ ಬಿಡೋದಿಲ್ಲ ಹಾಗಾಗಿ ಇನ್ನು ಯಾರಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನವಿಲ್ಲ ಯಾರಿಗೆ ಘೋರ ಪಾಪಿಗಳಿಗೆ ತತ್ವಜ್ಞಾನವನ್ನ ಹೇಳಿ ಪ್ರಯೋಜನ ಇಲ್ಲ ಅದನ್ನ ಹೇಳಿದ್ರು ಸಹ ಅವರು ತಮ್ಮ ಕ್ರೂರ ಕರ್ಮದ ಮಾರ್ಗ ಏನಿದೆ ಅದನ್ನ ಬಿಟ್ಟು ಸುಜನ ಆಗೋದಿಕ್ಕೆ ಸಾಧ್ಯ ಇಲ್ಲ ಇನ್ನು ದುರ್ಜನ ದುರ್ಜನರ ಕಾರ್ಯ ಯಾವ ಬಗೆಯದ್ದು ದುರ್ಜನರ ಕಾರ್ಯ ಯಾವ ಬಗೆಯದ್ದು ಅಂದ್ರೆ ಅವರು ಯಾರಿಗೂ ಸಹ ಉಪಕಾರಿಗ ಉಪಕಾರವನ್ನ ಮಾಡೋದಿಲ್ಲ ಜೊತೆಗೆ ಭಿನ್ನಾಣದ ಮಾತನ್ನ ಆಡಿ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೋತಾರೆ ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಬನ್ನಿ ಇದಕ್ಕೆ ಐದು ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತೆ ಜಾಲಿಯ ಮರವು ನಿರುಪಯುಕ್ತವೆಂಬುದನ್ನು ಪುರಂದರದಾಸರು ಹೇಗೆ ನಿರೂಪಿಸಿದ್ದಾರೆ ಜಾಲಿಯ ಮರದ ಬಗ್ಗೆ ಅಂದ್ರೆ ಅದು ಅಡಿಯಿಂದ ಮುಡಿವರೆಗೆ ಮುಳ್ಳಿನಿಂದ ಆವೃತವಾಗಿದೆ ಅದು ಯಾರಿಗೂ ಸಹ ಪ್ರಯೋಜನ ಆಗೋದಿಲ್ಲ ಅದೇ ರೀತಿಯಲ್ಲಿ ದುರ್ಜನರು ಸಹ ಯಾವುದೇ ರೀತಿಯ ಉಪಕಾರವನ್ನು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ವ್ಯಕ್ತಿತ್ವ ಅಲ್ಲ ಅವ್ರದ್ದು ಅನ್ನೋದನ್ನು ನೀವು ವಿವರವಾಗಿ ಬರೀಬೇಕಾಗತ್ತೆ ಎರಡನೆಯ ಪ್ರಶ್ನೆ ನೋಡಿ ಜಾಲಿಯ ಮರ ಮತ್ತು ದುರ್ಜನರನ್ನು ಸಮೀಕರಿಸಿರುವುದರ ಔಚಿತ್ಯವನ್ನು ಚರ್ಚಿಸಿ ಅಂದರೆ ಜಾಲಿಯ ಪುರಂದರದಾಸರು ಜಾಲಿಯ ಮರ ಮತ್ತು ದುರ್ಜನರನ್ನ ಸಮೀಕರಣ ಮಾಡಿ ಈ ಒಂದು ಕೀರ್ತನೆಯನ್ನ ರಚನೆ ಮಾಡಿದೆ ಇದು ಉಚಿತವಾಗಿದೆಯಾ ಎಂಬಂತಹ ವಿಚಾರವನ್ನು ನೀವು ಚರ್ಚಿಸಬೇಕಾಗುತ್ತೆ ಅದಕ್ಕೆ ಅವರು ನೀಡಿರ್ತಕ್ಕಂತಹ ಒಂದು ಉದಾಹರಣೆಗಳನ್ನು ಒಂದು ಸಮೀಕರಣವನ್ನು ನೀವು ಬರೀಬೇಕು ಇನ್ನು ಕೊನೆಯ ಪ್ರಶ್ನೆ ಸಮಾಜ ಕಂಟಕರ ಬಗೆಗೆ ಪುರಂದರದಾಸರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಪುರಂದರದಾಸರು ತಮ್ಮ ಈ ಒಂದು ಕೀರ್ತನೆಯಲ್ಲಿ ಜಾಲಿಯ ಮರದಂತೆ ಕೀರ್ತನೆಯಲ್ಲಿ ಈ ದುರ್ಜನರನ್ನ ಕುರಿತು ಈ ದುರ್ಜನರ ಕೆಲಸ ಕಾರ್ಯಗಳಿಂದ ಸಮಾಜದ ಹಿತಕ್ಕೆ ಹೇಗೆ ಪೆಟ್ಟು ಬೀಳ್ತಾ ಇದೆ ಮತ್ತು ಈ ಸಮಾಜ ಕಂಟಕರಾದಂತಹ ದುರ್ಜನರು ಇವರ ಕೆಲಸ ಕಾರ್ಯಗಳನ್ನು ನೀವು ನಿಮ್ಮ ಅಭಿಪ್ರಾಯದೊಂದಿಗೆ ನೀವು ವಿವರಿಸಬೇಕಾಗತ್ತೆ ಇಲ್ಲಿಯವರೆಗೆ ವಿದ್ಯಾರ್ಥಿಗಳೇ ಪುರಂದರದಾಸರ ಜಾಲಿಯ ಮರದಂತೆ ಕೀರ್ತನೆಯನ್ನು ಕುರಿತು ತಿಳ್ಕೊಂಡಿದ್ದೀವಿ नमस्कार